ಎಲ್ಲ ಗುಣಮಟ್ಟಕ್ಕೂ ಹಾಗೂ ಪಾಲಕ ಪೋಷಕರಿಗೂ ನನ್ನ ನಮಸ್ಕಾರಗಳು. ಹಾಗೆ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನನ್ನ ಶುಭಕಾಮನೆಗಳನ್ನು ತಿಳಿಸುತ್ತಾ, ನನ್ನ ಹೆಸರು ರವಿ ಭಜಂತ್ರಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಕ್ಕೇರದಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಮಗನ ಹೆಸರು ಶ್ರೇಯಸ್ ಅಂತ. ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಹೇಳುವುದೇನಂತಂದರೆ, ಈ ಒಂದು ಸರಸ್ವತಿ ವಿದ್ಯಾಮಂದಿರ ಸೈನಿಕ ಮತ್ತು ನವೋದಯ ತರಬೇತಿಗಾಗಿ ಇರುವಂಥ ಒಂದು ವಿದ್ಯಾಸಂಸ್ಥೆ. ಈ ಒಂದು ವಿದ್ಯಾಸಂಸ್ಥೆಯು ನಮ್ಮ ಮತ್ತು ನಮ್ಮ ಮಕ್ಕಳ ಪಾಲಿಗೆ ಒಂದು ಆಶಾಕಿರಣವಾಗಿ ಈ ಸಂದರ್ಭದಲ್ಲಿ ನೋಡಿ ಬಂದಿದೆ. ಆಶಾಕಿರಣ ಅಂತಂದರೆ ಮರಳು ಕಾಡಿನಲ್ಲಿ ಒಎಸ್ಎಸ್ ಸಿಕ್ಕ ಹಾಗೆ ನಮ್ಮೆಲ್ಲರಿಗೂ ಒಂದು ಆಶಾಕಿರಣವಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಕೊರೋನಾ ಸಂಕಷ್ಟ ಸಮಯದಲ್ಲಿ ಶಾಲೆಗಳು ಮತ್ತು ಕೋಚಿಂಗ್ ತರಬೇತಿಗಳು, ಸೈನಿಕ ಮತ್ತು ನವೋದಯ ತರಬೇತಿ ಸಂಸ್ಥೆಗಳು ಯಾವುವು ಇನ್ನೂ ಕಾರ್ಯಾರಂಭ ಮಾಡದೇ ಇರುವ ಪ್ರಯುಕ್ತ ಈ ಒಂದು ಆನ್ಲೈನ್ಗಾಗಿ ಆನ್ಲೈನ್ನಲ್ಲಿ ಅದು ಅತೀ ಕಡಿಮೆ ವೆಚ್ಚದಲ್ಲಿ ನಮ್ಮ ಮಕ್ಕಳಿಗೆ ನವೋದಯ ಮತ್ತು ಸೈನಿಕ ತರಬೇತಿಯನ್ನು ಉತ್ತಮವಾಗಿ ಕೊಡ್ತಾ ಇದ್ದಾರಲ್ಲ. ಹೀಗಾಗಿ ನಾನು ಒಂದು ಆ ಒಂದು ವಿದ್ಯಾಸಂಸ್ಥೆಯು ನಮ್ಮ ಮತ್ತು ನಮ್ಮ ಮಕ್ಕಳ ಪಾಲಿಗೆ ಒಂದು ಆಶಾಕಿರಣವಾಗಿದೆ ಅಂತ ಹೇಳಲು ನಾನು ಇಷ್ಟಪಡ್ತೇನೆ. ಈ ಒಂದು ವಿದ್ಯಾಸಂಸ್ಥೆಯು ಒಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಉತ್ತಮವಾದ ಜ್ಞಾನವನ್ನು ಉಣಬಡಿಸ್ತಾ ಇದೆ. ಹಾಗೆ ಅವರು ಆ ಶಾಲೆಯಲ್ಲಿರುವಂಥ ಪ್ರವೀಣ್ ಗುರುಗಳಾಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಎಲ್ಲರೂ ನಿಸ್ವಾರ್ಥತೆಯಿಂದ ಮಕ್ಕಳ ಮೇಲಿನ ಪ್ರೀತಿಯಿಂದ ಅತಿ ಕಾಳಜಿಯಿಂದ ಆ ಒಂದು ತರಬೇತಿ ಸಂಸ್ಥೆಯ ಮುಖಾಂತರ ಆನ್ಲೈನ್ನಲ್ಲಿ ನಮ್ಮ ಮಕ್ಕಳಿಗೆ ನವೋದಯ ಮತ್ತು ಸೈನಿಕ ಶಾಲೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ನಾವು ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ, ಮಕ್ಕಳು ನಮ್ಮ ಮಗು ಆನ್ಲೈನ್ ಕ್ಲಾಸಲ್ಲಿ ಹಾಜರಾದಾಗ ಆ ಮಗು ಹೇಗೆ ಉತ್ತಮವಾಗಿ ಸಕ್ರಿಯವಾಗಿ ಆ ಒಂದು ತರಬೇತಿಯಲ್ಲಿ ಆ ಒಂದು ಕ್ಲಾಸ್ನಲ್ಲಿ ಹಾಜರಾಗ್ತಾ ಇದೆ ಮತ್ತು ಚಟುವಟಿಕೆಯಿಂದ ಲೆಕ್ಕಗಳನ್ನು ಬಿಡಿಸೋದಾಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲವನ್ನು ಚಕಚಕನೆ ಆ ಒಂದು ಉತ್ಸಾಹದಿಂದ